ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಬಿಜೆಪಿನಲ್ಲಿ ಎಂಪಿ ಎಂಎಲ್ಎಗಳು ಈ ರೋಹಿಣಿ ತೆಗಿಬೇಕು, ತೆಗೆದುಬಿಟ್ಟು ಇನ್ನೊಬ್ಳ ಇದಳಲ್ಲ ಅವಳ ಡಿ ಸಿ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಇವೆಲ್ಲ ನಾಟಕಗಳಿದ್ದ ಹಂಗಾಗಿ ಇದೆಲ್ಲ ಸರ್ಕಾರದ ಒಂದು ಬಿಗಿಯಾದ ಸರ್ಕಾರ ಇಲ್ಲದೆ ಹೋದ್ರೆ ಈ ತರದ ಅನಾಹುತಗಳೆಲ್ಲ ಆಗ್ತವೆ. ಎಲೆಕ್ಟೆಡ್ ಗೌರ್ಮೆಂಟ್, ಬಿಗಿ ಅಡ್ಮಿನಿಸ್ಟ್ರೇಷನ್ ಇಲ್ಲದ ಆಡಳಿತ ಇಲ್ಲದೆ ಹೋದ್ರೆ ಈ ತರದವೆಲ್ಲ ಆಗ್ತವೆ. ನಮ್ಮ ಕಾಲದಲ್ಲಿ ಹಾಕಂಗೆ ಆಯ್ತಿಲ್ಲ, ಅಧಿಕಾರಿಗಳು ಪ್ರೆಸ್ ಹೇಳಕ್ ಬರ್ತಿರ್ಲಿಲ್ಲ. ಕುಚ್ಚಿ ಮದುವಲ್ಲಿ ಉಂಡವರೇ ಜಾಣ ಆ ತರ ಆಗ್ಬಿಟ್ಟದ ಈ ಸರ್ಕಾರ. ಮೈಸೂರು ಜಿಲ್ಲೆಯ ಭೂಮಾಫಿಯಾದ ಸಂಪೂರ್ಣ ತನಿಖೆ ಆಗ್ಬಿಟ್ಟೆ ಹೆಂಗೆ ಅಂತ. ಯಾವುದು ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಭೂಮಾಫಿಯಾದ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು, ಇಲ್ಲ ಪರ್ಟಿಕ್ಯುಲರ್ ಈ ಇಶ್ಯೂ ಅಷ್ಟೇನಂತ. ಈಗ ಇದು ಯಾಕೆ ಇವೆಲ್ಲ ರಾಜೀನಾಮೆ ಕೊಟ್ರು, ಇವಳು ಹೇಳಿಕೆ ಕೊಟ್ಲು, ಅವಳು ಯಾಕೆ ಮಾಡಿದ್ಲು, ಅವಳು ಇವಳು ಹೇಳಿದ್ದಾಳಲ್ಲ ಈ ಹೇಳಿಕೆಗಳು, ಇವೆಲ್ಲದರ ಹಿನ್ನೆಲೆಯಲ್ಲಿ ಆಗ್ಬೇಕು. ಮತ್ತೆ ರಾಜಕಾರಣಿಗಳು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಅಧಿಕಾರಿಗಳನ್ನ ಬೆಂಬಲಿಸೋದು ಅಥವಾ ವಿರೋಧಿಸೋದು ರಾಜಕಾರಣಿ ಕೆಲಸನ? ಜನರು ಕೆಲಸ ಮಾಡೋದು ರಾಜಕಾರಣಿ ಕೆಲಸವೋ ಹೊರತು ಅಧಿಕಾರಿಗಳನ್ನ ಉಗಳೋದು, ಅಧಿಕಾರಿಗಳನ್ನ ತೆಗಳೋದು ಗರಿಷ್ಠ ಫೋರಂ. ಅವ್ರದೇ ಸರ್ಕಾರ ಇದೆ, ಅವ್ರ ಸರ್ಕಾರದ ಎಂಪಿ ಮಾನ ಮರ್ಯಾದೆ ಇದ್ದವರು ಯಾರು ಕೂಡ ಹಂಗೆ ಮಾಡೋಲ್ಲ.